ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ತಲೆನೋವು ಅಡ್ಡಕತ್ತರಿಯಲ್ಲಿ ರಾಜ್ಯ ಸರ್ಕಾರ ಅತ್ತದರಿ ಇತ್ತ ಪುಲಿ ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಬಡವರ ಮಧ್ಯಮ ವರ್ಗದವರ ಮನಗೆದ್ದು ಭಾರೀ ಬಹುಮತದಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚಿಸಿದ್ದು ಈಗ ಜನ ಚಾತಕ ಪಕ್ಷಿಯಂತೆ ಐದು ಗ್ಯಾರಂಟಿಗಳ ಜಾರಿಗಾಗಿ ಕಾಯುತ್ತಿದ್ದಾರೆ ಹಲವು ಕಡೆ ಈಗಾಗಲೇ ಕರೆಂಟ್ ಬಿಲ್ ಕಟ್ಟೋಲ್ಲ ಎಂಬ ತೀರ್ಮಾನಕ್ಕೆ ಜನ ಬಂದಾಗಿದೆ ಮತ್ತು ಮಹಿಳೆಯರು ಬಸ್ನಲ್ಲಿ ಟಿಕೆಟ್ ಕೂಡ ಕೊಳ್ಳುತ್ತಿಲ್ಲ ಇನ್ನು ಈ ಬಾರಿ ರೇಷನ್ ಅಂಗಡಿಯಲ್ಲಿ ಇನ್ಯಾವ ರೀತಿ ಗಲಾಟೆಗಳು ನಡೆಯುವುದೋ ದೇವರೇ ಬಲ್ಲ ಈ ಎಲ್ಲ ಒತ್ತಡಗಳ ಮಧ್ಯೆ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಇಂದು ಆರ್ಥಿಕ ಇಲಾಖೆ ಜೊತೆ ಗ್ಯಾರಂಟಿಗಳ ಜಾರಿ ಅದರಿಂದ ಬೊಕ್ಕಸಕ್ಕಾಗುವ ನಷ್ಟ ಹಾಲಿ ಬೊಕ್ಕಸದಲ್ಲಿರುವ ಹಣದ ಬಗ್ಗೆ ಚರ್ಚೆ ನಡೆಸಲು ಸಭೆ ಕರೆದಿದ್ದು ಆರ್ಥಿಕ ಇಲಾಖೆ ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ನಂತರ ಸರ್ಕಾರ ಈಗಾಗಲೇ ಸಾಲದ ಸುಳಿಯಲ್ಲಿದೆ ಈಗಾಗಲೇ ನಷ್ಟದಲ್ಲಿರುವ ಬೊಕ್ಕಸದಿಂದ ಮತ್ತೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದರೆ ರಾಜ್ಯ ಆರ್ಥಿಕ ದಿವಾಳಿಯನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದೆ ಇದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಹಿರಿಯ ಸಚಿವರು ಆದಾಯ ಮೂಲ ಹೆಚ್ಚಿಸುವ ಸಲಹೆ ನೀಡಿದರೂ ಕೂಡ ಆರ್ಥಿಕ ಇಲಾಖೆ ಈಗಾಗಲೇ ನಷ್ಟದಲ್ಲಿರುವ ಸಾರಿಗೆ ಇಲಾಖೆ ಸೇರಿದಂತೆ ಹಲವು ಇಲಾಖೆ ನಿಗಮ ಮಂಡಳಿಗಳ ನಿರ್ವಹಣೆಯೇ ಕಷ್ಟವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಈ ಗ್ಯಾರಂಟಿಗಳ ಜಾರಿ ಅಸಾಧ್ಯ ಎಂದಿದೆ ಈ ಸಂದರ್ಭದಲ್ಲಿ ಹಲವು ಸಚಿವರು ಗ್ಯಾರಂಟಿಗಳನ್ನು ಘೋಷಿಸಿ ಮನೆ ಮನೆಗೆ ತಲುಪಿಸಿ ಅಧಿಕಾರಕ್ಕೆ ಬಂದಾಗಿದೆ ಈಗಾಗಲೇ ಜನರು ಗ್ಯಾರಂಟಿಗಳ ಜಾರಿ ಯಾವಾಗ ಎಂದು ದುಂಬಾಲು ಬಿದ್ದಿದ್ದಾರೆ ವಿಪಕ್ಷಗಳು ಜನರನ್ನು ರೊಚ್ಚಿಗೆಬ್ಬಿಸುತ್ತಿದ್ದಾರೆ ಮೊದಲು ಗ್ಯಾರಂಟಿಗಳನ್ನು ಜಾರಿ ಮಾಡಲು ಏನು ಮಾಡಬೇಕು ಮಾಡಿ ಎಂದಿದ್ದಾರೆ ಇದಕ್ಕೆ ಆರ್ಥಿಕ ಇಲಾಖೆಯ ಮುಖ್ಯಾಧಿಕಾರಿಗಳು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಮಾಡಿದ ರೈತರ ಸಾಲ ಮನ್ನಾದಿಂದಾದ ಆರ್ಥಿಕ ಹೊರೆ ಇನ್ನೂ ಸರಿಪಡಿಸಲಾಗಿಲ್ಲ ಈಗಾಗಲೇ ರಾಜ್ಯ ಸಾಲದ ಸುಳಿಯಲ್ಲಿದೆ ಇನ್ನು ಈ ಗ್ಯಾರಂಟಿಗಳ ಜಾರಿಯಾದರೆ ರಾಜ್ಯ ದಿವಾಳಿ ಆಗುವುದರಲ್ಲಿ ಸಂಶಯವಿಲ್ಲ ಎಂದಿದ್ದಾರೆ ಅಂತಿಮವಾಗಿ ಇಂದಿನ ಸಭೆಯಲ್ಲಿ ಗ್ಯಾರಂಟಿ ಜಾರಿಯ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲಾಗಲಿಲ್ಲ ಹಾಗಾಗಿ ಶುಕ್ರವಾರ ಮತ್ತೆ ಸಚಿವ ಸಂಪುಟ ಸೇರುವ ಬಗ್ಗೆ ನಿರ್ಧಾರವಷ್ಟೇ ಆಗಿದೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ತಾನು ಘೋಷಿಸಿರುವ ಗ್ಯಾರಂಟಿಗಳೇ ಬಿಸಿತುಪ್ಪವಾಗಿದೆ ಅತ್ತ ನುಂಗಲಾಗದು ಇತ್ತ ಉಗುಳಲಾಗದು ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈಗಾಗಲೇ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲೇಬೇಕೆಂದು ಹಠಕ್ಕೆ ಬಿದ್ದಿದೆ ಆರ್ಥಿಕ ಇಲಾಖೆ ಏನೇ ಎಚ್ಚರಿಸಿದರೂ ನಾಳೆ ಶುಕ್ರವಾರ ಅವರು ಎರಡರಿಂದ ಮೂರು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು